ಎಲ್ಲರಿಗೂ ನಮಸ್ಕಾರ, ಕೆಎಫ್ಐ ಟಾಕ್ಸ್ ಗೆ ಸ್ವಾಗತ. ನಾನು ನಿಮ್ಮ ಅರುಣ್. ಸೊ ಇನ್ ಕೇಸ್ ನೀವು ಕೆಎಫ್ಐ ಟಾಕ್ಸ್ ಗೆ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ತರನೇ ಜಾಸ್ತಿ ನ್ಯೂಸ್ ಕೊಡ್ತಾ ಇರ್ತೀನಿ. ಇವತ್ತು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಪ್ಪ ಅಂದ್ರೆ, ಶ್ರೀಮುರುಳಿ ಅವರು ಒಂದು ಫೀನಿಕ್ಸ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಆಲ್ಮೋಸ್ಟ್ ಅವ್ರ ಕೆರಿಯರ್ ಎಂಡ್ ಆಗ್ತಾ ಇತ್ತು ಒಂದು 4-5 ಇಯರ್ಸ್ ಮುಂಚೆ. ಯಾಕಂದ್ರೆ ಯಾವ ಸಿನಿಮಾನು ಅವ್ರದು ಸಕ್ಸಸ್ಫುಲ್ ಆಗ್ಲೇ ಇಲ್ಲ. ಬಟ್ ಪ್ರಶಾಂತ್ ನೀಲ್ ಅವರು ಅವ್ರಿಗೊಂದು ಒಳ್ಳೆ ಬ್ರೇಕ್ ಕೊಟ್ರು ಉಗ್ರಹ ಸಿನಿಮಾಯಿಂದ. ಅದಾದ್ಮೇಲೆ ಅವ್ರದ್ದು ಗ್ರಾಫ್ ಇನ್ಕ್ರೀಸಿಂಗ್ ಟ್ರೆಂಡ್ ಅಲ್ಲಿ ಹೋಗ್ತಾ ಇದೆ. ಸೊ ಉಗ್ರಂ ಮಾಡಿದ್ರು, ಸೂಪರ್ ಹಿಟ್ ಆಯ್ತು. ಅದಾದ್ಮೇಲೆ ರಥಾವರ ಮಾಡಿದ್ರು, ಅದು ಹಿಟ್ ಆಯ್ತು. ಆಮೇಲೆ ಲಾಸ್ಟ್ ಇಯರ್ ಶಿವರಾಜ್ ಕುಮಾರ್ ಅವ್ರ ಜೊತೆ ಮಫ್ತಿ ಫಿಲಂ ಅಲ್ಲಿ ಕೂಡ ಅವ್ರು ಆಕ್ಟ್ ಮಾಡಿದ್ರು, ಒಳ್ಳೆ ಸಕ್ಸಸ್ಫುಲ್ ಮೂವಿ ಆಯ್ತು ಅದು ಕೂಡ. ಸೊ ಇವಾಗ ಏನ್ ಮಾಡ್ತಾ ಇದಾರಪ್ಪ ಶ್ರೀಮುರುಳಿ ಅವರು ಅಂದ್ರೆ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಭರಾಟೆ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ. ಭರಾಟೆ ಸಿನಿಮಾನ ಡೈರೆಕ್ಟ್ ಮಾಡ್ತಿರೋರು ಚೇತನ್ ಕುಮಾರ್ ಅಂತ. ಚೇತನ್ ಅವರು ಮುಂಚೆ ಬಹದ್ದೂರ್ ಅಂತ ಒಂದ್ ಸಿನಿಮಾ ಡೈರೆಕ್ಟ್ ಮಾಡಿದ್ರು. ಅದಾದ್ಮೇಲೆ ಭರ್ಜರಿ ಅಂತ ಧ್ರುವ ಸರ್ಜಾ ಅವ್ರ ಜೊತೆ ಸಿನಿಮಾ ಮಾಡಿದ್ರು. ನಾನು ಭರ್ಜರಿ ನೋಡಿದೆ, ಬಟ್ ನನ್ಗೇನ್ ಅಷ್ಟೊಂದು ಇಂಪ್ರೆಸಿವ್ ಆಗಿ ಅನಿಸ್ತಿಲ್ಲ. ಬಟ್ ಈ ಸಿನಿಮಾ ಶ್ರೀಮುರುಳಿ ಅವರು ತುಂಬಾ ಕೇರ್ಫುಲ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ ಅಂತ ನಾನು ಅನ್ಕೊಂತಿದ್ದೀನಿ. ಯಾಕಂದ್ರೆ ಅವ್ರಿಗೆ ಗೊತ್ತು ಅವ್ರ ಹಿಸ್ಟ್ರಿ ಪಾಸ್ಟ್ ಹೇಗಿದೆ ಅಂತ. ಸೊ ಹ್ಯಾಸ್ ಟು ಬಿ ವೆರಿ ಕೇರ್ಫುಲ್ ವೆನ್ ಇಟ್ ಕಮ್ಸ್ ಟು ಸೆಲೆಕ್ಟಿಂಗ್ ಸ್ಕ್ರಿಪ್ಟ್ಸ್. ಸೊ ಇವತ್ತು ನಾನು ಹೇಳ್ತಿರೋ ನ್ಯೂಸ್ ಏನಪ್ಪಾ ಅಂದ್ರೆ, ಶೂಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಭರಾಟೆ ಸಿನಿಮಾದು. ಟೀಸರ್ ಕೂಡ ಆಲ್ಮೋಸ್ಟ್ 7 ಮಂತ್ಸ್ ಮುಂಚೆ ರಿಲೀಸ್ ಮಾಡಿದ್ರು, ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು. ಶೂಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಸಿನಿಮಾದು. ಇನ್ನೊಂದು ಸಾಂಗ್ ಪೆಂಡಿಂಗ್ ಇದೆ, ಅದಕ್ಕೋಸ್ಕರ ಟೀಮ್ ಸ್ವಿಟ್ಜರ್ಲೆಂಡ್ ಗೆ ಹೋಗ್ತಾ ಇದೆ. ಅದಾದ್ಮೇಲೆ ಮೋಸ್ಟ್ಲಿ ಪ್ಯಾಕಪ್ ಅಂತ ಹೇಳ್ತಾರೆ ಅಂತ ಅನ್ಸುತ್ತೆ. ಇನ್ನೊಂದು ಬಿಗ್ ನ್ಯೂಸ್ ಏನಪ್ಪ ಅಂದ್ರೆ, ಈ ಸಿನಿಮಾದ ಬಗ್ಗೆ ಇಟ್ಸ್ ಗೋನಾ ಬಿ ಎ ಬಿಗ್ ರಿಲೀಸ್ ಫಾರ್ ದಿಸ್ ಮೂವಿ. ಇಷ್ಟು ದಿನ ಶ್ರೀಮುರುಳಿ ಅವರದು ಒಂದು 250-300 ಥಿಯೇಟರ್ಸ್ ಅಲ್ಲಿ ರಿಲೀಸ್ ಮಾಡ್ತಿದ್ರು ಸಿನಿಮಾಸ್ನ. ಬಟ್ ಈ ಸಿನಿಮಾಗೆ, ಭರಾಟೆ ಸಿನಿಮಾಗೆ 730 ಥಿಯೇಟರ್ಸ್ ಅಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಡೈರೆಕ್ಟರ್ ಅಂಡ್ ದಿ ಪ್ರೊಡ್ಯೂಸರ್ ಒಂದು ನ್ಯೂಸ್ ಕೊಟ್ಟಿದ್ದಾರೆ. ಆ 730 ನಂಬರ್ ಹೇಗ್ ಬಂತು ಅಂತ ನಂಗೆ ಗೊತ್ತಿಲ್ಲ. ಬಟ್ ಐ ಆಮ್ ಶೋರ್ ಈ ಸಿನಿಮಾ ಒಂದು ದೊಡ್ಡ ರಿಲೀಸ್ ಆಗುತ್ತೆ. ಮೋಸ್ಟ್ಲಿ ತೆಲುಗು ಕೂಡ ಡಬ್ ಮಾಡಿ ರಿಲೀಸ್ ಮಾಡಬಹುದು ಆಸ್ ಪರ್ ಮೈ ಯುನೋ ಎಕ್ಸ್ಪೆಕ್ಟೇಷನ್ಸ್, ಆಸ್ ಪರ್ ಮೈ ಗೆಸ್. ಸೊ ನೋಡೋಣ ಯಾವ ತರ ಬರುತ್ತೆ ಸಿನಿಮಾ. ಫುಲ್ ಫ್ಲೆಶ್ ಆಗಿ ಶ್ರೀಮುರುಳಿ ಅವರು ಆಫ್ಟರ್ ಎ ಲಾಂಗ್ ಟೈಮ್ ಒಂದು ಮೂವಿ ಮಾಡಿದ್ದಾರೆ. ನನ್ ವಿಜುವಲ್ಸ್ ನೋಡಿದೆ, ಟೀಸರ್ ವಿಜುವಲ್ಸ್ ತುಂಬಾ ರಿಚ್ ಆಗಿದೆ. ಆಮೇಲೆ ಸಾಂಗ್ ಮೇಕಿಂಗ್ ವಿಡಿಯೋ ಕೂಡ ಒಂದು ರಿಲೀಸ್ ಮಾಡಿದ್ರು. ವಿಜುವಲ್ಸ್ ತುಂಬಾನೇ ಗ್ರ್ಯಾಂಡ್ ಆಗಿದೆ, ತುಂಬಾ ಇನ್ವೆಸ್ಟ್ ಮಾಡಿದ್ದಾರೆ ಅನ್ಸುತ್ತೆ ಈ ಸಿನಿಮಾ ಮೇಲೆ. ಎಲ್ಲರಿಗೂ ಸಕ್ಸಸ್ ಸಿಗ್ಲಿ, ಶ್ರೀಮುರುಳಿ ಅವ್ರಿಗೂ ಒಂದು ಬ್ರೇಕ್ ಸಿಗ್ಲಿ, ಇನ್ನೊಂದು ದೊಡ್ಡ ಬ್ರೇಕ್ ಸಿಗ್ಲಿ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ವೇಟ್, September 27th ರಿಲೀಸ್ ಮಾಡ್ತೀವಿ ಅಂತ ಟೀಮ್ ಅವ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಒಳ್ಳೆ ಹಾಲಿಡೇ ಸೀಸನ್, ಯಾಕೆಂದ್ರೆ September 27th ಫ್ರೈಡೇ, ಅದಾದ್ಮೇಲೆ ವೀಕೆಂಡ್ ಬರುತ್ತೆ, ಅದಾದ್ಮೇಲೆ ನೆಕ್ಸ್ಟ್ ವೀಕ್ ಅಲ್ಲಿ ಗಾಂಧಿ ಜಯಂತಿ ಇದೆ. ಸೊ ಒಂದು ಲಾಂಗ್ ಸ್ಟ್ರೆಚ್ ಸಿಗುತ್ತೆ ಅಂತ ನಂಗೆ ಅನ್ಸುತ್ತೆ ಸಿನಿಮಾಗೆ. ಸೊ ಆಲ್ಮೋಸ್ಟ್ 7 ಡೇಸ್ ಅಲ್ಲಿ 4-5 ಡೇಸ್ ಡೆಫಿನೆಟ್ಲಿ 100% ಇಳಿದಿರೋ ಅರೌಂಡ್ 80-90% ಆಕ್ಯುಪೆನ್ಸಿ ಸಿಗುತ್ತೆ ಅಂತ ನಾನು ಎಸ್ಟಿಮೇಟ್ ಮಾಡ್ತಾ ಇದ್ದೀನಿ. ನೋಡೋಣ ಯಾವ ತರ ಇರುತ್ತೆ ಅಂತ. ರಿಲೀಸ್ ಹತ್ರ ಬರ್ತಾ ಬರ್ತಾ ಇನ್ನಷ್ಟು ನಾನು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಓಕೆ, ಸೊ ದಯವಿಟ್ಟು ಕೆಎಫ್ಐ ಟಾಕ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮ್ಗೆ ತಿರ್ಗಾ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.